ನಮಸ್ತೆ, ಹೆಗಡೆ ಕಿಚನ್ಗೆ ಸ್ವಾಗತ. ಇವತ್ತೊಂದು ನಾನು ಈಸಿ ಆಗಿರುವಂತಹ ಮತ್ತು ಟೇಸ್ಟಿ ಆಗಿರುವಂತಹ ಸಪೋಟ ಲಡ್ಡು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೇನು ಸಾಮಗ್ರಿಗಳು ಬೇಕು ಅಂತ ಫಸ್ಟ್ ನೋಡ್ಕೊಂಬಿಡೋಣ. ನಾನು ಸಪೋಟ ಒಂದು 5 ಸಪೋಟ ತಗೊಂಡಿದ್ದೀನಿ. ಅದ್ರದ್ದು ಸಿಪ್ಪೆ ತೆಗೆದು ಮತ್ತೆ ಬೀಜನೂ ತೆಗೆದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಪೋಟ ಸುಮಾರು 3/4 ಕಪ್ ಆಗೋಷ್ಟು ಸಪೋಟ ಪೇಸ್ಟು, ಮತ್ತೆ ತುಪ್ಪ ಒಂದು ದೊಡ್ಡ ಸ್ಪೂನಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ನಾನು ಇದು ಒಂದು 4 ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ಇದನ್ನ ನಾನು ಫ್ರೈ ಏನು ಮಾಡಿಲ್ಲ, ಹಸಿಯಾಗಿರುವಂಥದ್ದೇ ಚಿರೋಟಿ ರವೆ. ಮತ್ತೆ ಒಂದು 1/4 ಟೀಸ್ಪೂನ್ ಆಗೋಷ್ಟು ಶುಗರ್ ತಗೊಂಡಿದ್ದೀನಿ. ಮತ್ತೆ ಕೊಬ್ಬರಿ ತುರಿ 1/4 ಕಪ್ ತಗೊಂಡಿದ್ದೀನಿ. ಮತ್ತೆ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು, ದ್ರಾಕ್ಷಿ, ಬಾದಾಮಿ ಮತ್ತೆ ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಮತ್ತೆ ಏಲಕ್ಕಿ ಪೌಡರ್, ಇದಿಷ್ಟು ಬೇಕಾಗಿರೋ ಸಾಮಗ್ರಿಗಳು. ನೆಕ್ಸ್ಟ್ ಏನ್ ಮಾಡೋದು ನೋಡೋಣ. ನೋಡಿ, ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ. ಇವಾಗ 1 ಟೀಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತೀನಿ. ತುಪ್ಪ ಹಾಕ್ಕೊಂಡು ತುಪ್ಪ ಸ್ವಲ್ಪ ಕರಗಲಿ. ನೋಡಿ, ತುಪ್ಪ ಕರಗ್ತಾ ಇದೆ. ಇವಾಗ ನಾನು ಗೋಡಂಬಿ, ದ್ರಾಕ್ಷಿ ಮತ್ತೆ ಬಾದಾಮಿನ ಹುರಿದಿಟ್ಕೊಂಡ್ಬಿಡ್ತೀನಿ. ನೋಡಿ, ಇಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಆಗಿದೆ. ಇದನ್ನ ನಾನು ಒಂದು ಬೌಲ್ಗೆ ತೆಗೆದಿಟ್ಕೋತೀನಿ. ನೋಡಿ ಫ್ರೆಂಡ್ಸ್, ನಾನೀಗ ಇದೇ ಪ್ಯಾನ್ಗೆನೆ ಮಾಡಿಟ್ಟಿರೋಂತ ಸಪೋಟ ಪೇಸ್ಟ್ನ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೋತೀನಿ. ನೋಡಿ, ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದು 2 ನಿಮಿಷ ಗಮ್ ಅಂತ ಪರಿಮಳ ಬರೋವರೆಗೆ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಇದರಲ್ಲಿ ಆಲ್ರೆಡಿ ತುಪ್ಪ ಇರೋದ್ರಿಂದ ನಾನು ಹಾಗೇನೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನೀವು ಕಡಿಮೆ ತುಪ್ಪದಲ್ಲಿ ಹುರಿದಿದ್ರೆ ಅಂತಂದರೆ ಡ್ರೈ ಫ್ರೂಟ್ಸ್ನ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಸಪೋಟ ಪೇಸ್ಟು ಫ್ರೈ ಆಗಿದೆ. ಒಂದು 2-3 ಮಿನಿಟ್ಸಿಂದ ನಾನಿನ್ನ ಫ್ರೈ ಮಾಡಿದ್ದೀನಿ. ಇವಾಗ ನಾನು ಇದಕ್ಕೆ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮ ಸಿಹಿ ಅನುಸಾರ ನೀವು ಸಕ್ಕರೆನ ಬಳಸ್ಕೋಬೋದು, ಯಾಕಂದರೆ ಸಪೋಟದಲ್ಲೂ ಕೂಡ ತುಂಬ ಸಿಹಿ ಅಂಶ ಇರುತ್ತೆ. ನೋಡಿಕೊಂಡು ಶುಗರ್ನ ಹಾಕ್ಕೊಳ್ಳಿ, ಸಕ್ಕರೆ ಕರಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಸಕ್ಕರೆ ಎಲ್ಲ ಕರಗಿ ಇವಾಗ ಕಲರ್ ಕೂಡ ಚೇಂಜ್ ಆಗ್ತಿದೆ. ಈ ಹಂತದಲ್ಲಿ ಉಳಿದಿರೋ 1 ಟೀಸ್ಪೂನ್ ತುಪ್ಪನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ಒಂದು ಸರ್ತಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನಾನು ಇಲ್ಲಿ ಇಟ್ಕೊಂಡಿರೋಂಥ ಚಿರೋಟಿ ರವೆನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಇದು ಯಾವುದೇ ರೀತಿ ಫ್ರೈ ಮಾಡಿಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಪೋಟ ಪೇಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನು ಯಾವುದೇ ರೀತಿ ನೀರನ್ನ ಕೂಡ ಸೇರಿಸಿಲ್ಲ, ಹಾಗೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಗಟ್ಟಿಯಾಗೋವರೆಗೂ ನಾವು ಈ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಇದು ಗಟ್ಟಿಯಾಗ್ತಾ ಬರ್ತಾ ಇದೆ. ಹೀಗೆ ತೊಳಸ್ತಾ ಇರಬೇಕು, ಕೈ ಬಿಡಬಾರ್ದು ಯಾವುದೇ ಕಾರಣಕ್ಕೂ. ನಾವು ಈ ಚಿರೋಟಿ ರವೆ ಹಾಕೋ ಉದ್ದೇಶ ಅಂತಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಮತ್ತು ನಮಗೆ ಲಾಡು ಕಟ್ಟಲಿಕ್ಕೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಚಿರೋಟಿ ರವೆನ ಬಳಸಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಗಟ್ಟಿಯಾಗ್ತಾ ಬಂದಿದೆ. ನೋಡಿ, ತಳ ಎಲ್ಲ ಬಿಟ್ಕೊಂಡ್ಬಂದಿದೆ. ಇಷ್ಟಾದರೆ ಸಾಕು, ನಾವು ಇದನ್ನು ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳೋಣ. ಕೂಲ್ ಆದ ನಂತರ ಇದನ್ನು ನಾವು ಲಾಡು ಮಾಡೋಣ. ನೋಡಿ ಫ್ರೆಂಡ್ಸ್, ಇದನ್ನ ನಾನು ಇಳಿಸಿಟ್ಟಿದ್ದೀನಿ. ಪ್ಲೇಟ್ಗೆ ಹಾಕೋಕ್ಕೂ ಮುಂಚೆನೇ ನಾನು ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಡ್ರೈ ಫ್ರೂಟ್ಸ್ನು ಕೂಡ ಸೇರಿಸ್ಕೊಂಡ್ಬಿಡ್ತೀನಿ. ಸೇರಿಸಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಕೂಲಾಗಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಇದನ್ನ ನಾನು ಕೂಲಾಗಕ್ಕೆ ಬಿಟ್ಟಿದ್ದೆ. ಇವಾಗ ಇದು ಕೂಲಾಗಿದೆ. ಇವಾಗ ನಾವು ಇದನ್ನ ಉಂಡೆ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಇದನ್ನ ಉಂಡೆ ಮಾಡ್ಕೊಳ್ಳಿ. ಈ ರೀತಿ ಉಂಡೆ ಮಾಡಿಕೊಂಡು ನಂತರ ಈ ರೀತಿ ಕೊಬ್ಬರಿ ತಗೊಂಡು ಅದರಲ್ಲಿ ಹೀಗೆ ಹೊಳ್ಸ್ಕೊಂಡ್ರೆ ನಮ್ಮ ಸಪೋಟ ಉಂಡೆ ರೆಡಿಯಾಗಿದೆ ಅಂತ. ಈಗ ಇದನ್ನು ಎಲ್ಲದನ್ನು ಉಂಡೆ ಮಾಡ್ಕೊಂಬಿಡೋಣ ನಾವು ಇದೇ ರೀತಿ. ನೋಡಿ ಫ್ರೆಂಡ್ಸ್, ನಮ್ಮ ಸಪೋಟ ಲಾಡು ತಿನ್ನೋದಕ್ಕೆ ಸಿದ್ಧವಾಗಿದೆ. ನಾನು ಮಾಡಿರೋ ಕ್ವಾಂಟಿಟಿಗೆ ಇಲ್ಲಿ 6 ಲಡ್ಡು ಆಗಿದೆ ಈ ಸೈಜಿಂದು. ನೀವು ಇದನ್ನು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.